ವೆಲ್ಕಮ್ ಟು ನಮ್ಮ ಚಾನೆಲ್ ಮನೆಯ ಮಂತ್ರಾಲಯ. ಹಾಯ್ ಫ್ರೆಂಡ್ಸ್, ನಾವೀಗ ಕರ್ನಾಟಕದಲ್ಲೇ ಟಾಯ್ ಸಿಟಿ ಅಂತ ಫೇಮಸ್ ಆಗಿರೋ ಚನ್ನಪಟ್ಟಣದಲ್ಲಿರೋ ಒಂದು ಬೊಂಬೆ ಶಾಪಲ್ಲಿದ್ದೀವಿ. ಈ ಶಾಪ್ ನೇಮ್ ಹೆಸರು ಕೆ ಅಬ್ದುಲ್ ಕರೀಮ್ಸನ್ ಅಂತ. ಇವರು ಹೋಲ್ಸೇಲ್ ವುಡನ್ ಟಾಯ್ಸ್ ಮರ್ಚೆಂಟು. ಈ ಪ್ಲೇಸ್ ಬಂದ್ಬಿಟ್ಟು ಎಲ್ಲಿದೆ ಅಂದರೆ ಚನ್ನಪಟ್ಟಣದಿಂದ 1 ಕಿಲೋಮೀಟರ್ ನಿಯರೆಸ್ಟಲ್ಲೇ ಬರುತ್ತೆ. ಈ ಶಾಪ್ನ ಅಡ್ರೆಸ್ಸು ಮತ್ತು ಫುಲ್ ಡೀಟೇಲ್ಸ್ನ ಡಿಸ್ಕ್ರಿಪ್ಷನಲ್ಲಿ ಮೆನ್ಷನ್ ಮಾಡ್ತೀನಿ. ಶಾಪಲ್ಲಿ ತುಂಬ ಯೂನಿಕ್ ಆಗಿರೋ ಐಟಮ್ಸ್ ಎಲ್ಲ ಸಿಗುತ್ತೆ. ಹಾಗೆ ನಾನು ಈ ಶಾಪಲ್ಲಿ ಏನೇನು ಪರ್ಚೇಸ್ ಮಾಡಿದೆ ಅಂತ ವಿಡಿಯೋ ಕೊನೆಯಲ್ಲಿ ಮೆನ್ಷನ್ ಮಾಡ್ತೀನಿ. ಬನ್ನಿ ಈಗ ವಿಡಿಯೋನ ಸ್ಕಿಪ್ ಮಾಡಿದೆ ನೋಡಿ. ಆ್ಯಕ್ಚುಲಿ ಇದು ಗೋಡನ್ ಥರ, ಇಲ್ಲಿ ಪಕ್ಕದಲ್ಲೇ ಅವರು ಮ್ಯಾನುಫ್ಯಾಕ್ಚರ್ ಮಾಡಿ ಇಲ್ಲಿ ಡಿಸ್ಪ್ಲೇಗೆ ಅಂತ ಇಟ್ಟಿರ್ತಾರೆ. ಈ ವೃತ್ತಿನ ಅವರು ವಂಶ ಪಾರಂಪರ್ಯದಿಂದ ಮಾಡ್ಕೊಂಡ್ಬಂದಿದ್ದಾರೆ. ಈ ಶಾಪಲ್ಲಿ ಚಿಕ್ಕ ಮಕ್ಕಳಿಂದ ದೊಡ್ಡವ್ರಿಗೂ ಇಷ್ಟವಾಗಿರೋಂಥ ಯೂನಿಕ್ ಆಗಿರೋ ಐಟಮ್ಸ್ಗಳು ಸಿಗುತ್ತೆ. ಬನ್ನಿ ಈಗ ಶಾಪಲ್ಲಿ ಏನೇನಿದೆ ಅಂತ ನೋಡೋಣ. ವೆರೈಟಿ ಆದ ಡೆಕೋರೇಟಿವ್ ಪೀಸಸ್ಸು, ವುಡನ್ ಡಾಲ್ಸ್, ವಾಲ್ ಹ್ಯಾಂಗಿಂಗ್ಸ್, ಗಾರ್ಲ್ಯಾಂಡ್, ಕಿಡ್ಸ್ ಪ್ಲೇಯಿಂಗ್ ಥಿಂಗ್ಸ್, ಶೋ ಪೀಸಸ್, ಪೆನ್ ಸ್ಟ್ಯಾಂಡ್, ಪೂಜಾ ರೂಮ್ ಐಟಮ್ಸ್, ಈ ಥರ ತುಂಬ ಐಟಮ್ಸ್ನ ಇಲ್ಲಿ ನೋಡ್ಬೋದು. ಹಾಗೆ ನವರಾತ್ರಿ ಕೋಳಿಗೆ ಯೂಸ್ ಮಾಡುವಂಥ ಬೊಂಬೆಗಳು ಕೂಡ ಸಿಗುತ್ತೆ. ಈ ಪ್ಲೇಸಿಗೆ ಬಂದು ಏನಾದ್ರು ತೊಗೊಳ್ದೆ ಬರಿಗೈಲಂತೂ ಹೋಗೋದಕ್ಕೆ ಮನಸ್ಸು ಬರಲ್ಲ, ಏನಾದ್ರು ತೊಗೊಂಡು ಪರ್ಚೇಸ್ ಮಾಡ್ಕೊಂಡು ಹೋಗ್ತೀವಿ. ಇದು ಹುಡುಗ ಹುಡುಗಿ ಜೋಡಿಯಾಗಿರೋ ಪೆನ್ ಸ್ಟ್ಯಾಂಡು, ಎಷ್ಟು ಕ್ಯೂಟಾಗಿದೆ ಅಲ್ವಾ. ಇಲ್ಲಿರೋ ಪ್ರತಿಯೊಂದು ಐಟಮ್ ಕೂಡ ಯೂನಿಕ್ ಆಗಿರುತ್ತೆ. ಇದು ಮನಿ ಸೇವಿಂಗ್ ಬಾಕ್ಸು, 3 to 4 ಕಲರ್ಸಲ್ಲಿ ಸಿಗುತ್ತೆ. ಇದು ಕಿಚನ್ ಹೋಲ್ಡರು. ಇದು ಎಲ್ಲ ಥಿಂಗ್ಸ್ಗೂ ರೀಸನಬಲ್ ಪ್ರೈಸಸ್ ಇರುತ್ತೆ. ಇಲ್ಲಿರೋ ಟಾಯ್ಸ್ನೆಲ್ಲ ಹೇಗೆ ಮಾಡ್ತೀರಾ ಅಂತ ಕೇಳಿದಕ್ಕೆ ಅವರು ಹೇಳಿದ ಆನ್ಸರ್ ಏನಂದರೆ, ಇಲ್ಲಿರೋ ಟಾಯ್ಸ್ನೆಲ್ಲ ಅವರು ಆಳೆ ಮರ ಅಂದರೆ ಐವರಿ ವುಡ್ಡಿಂದ ಮಾಡ್ತಾರೆ. ಹಾಗೆ ಅದಕ್ಕೆ ವೆಜಿಟೇಬಲ್ ಡೈ ಯೂಸ್ ಮಾಡೋದ್ರಿಂದ ಮಕ್ಕಳು ಕೂಡ ಸೇಫಾಗಿ ಯೂಸ್ ಮಾಡ್ಕೋಬೋದು, ಯಾವುದೇ ರೀತಿ ಟಾಕ್ಸಿನ್ ಇರೋದಿಲ್ಲ. ನೋಡಿ, ಈ ಬಾಕ್ಸಲ್ಲಿ ಕಾಣಿಸ್ತಿರೋ ಚಿಕ್ಕ ಚಿಕ್ಕ ಟಾಯ್ಸ್ ಎಲ್ಲನೂ 150 to 200 ರೇಂಜಲ್ಲಿ ಬರುತ್ತೆ. ಹಾಗೆ ಇಲ್ಲಿ ಎಲ್ಲ ರೀತಿಯ ಮ್ಯೂಸಿಕಲ್ ಇನ್ಸ್ಟ್ರೂಮೆಂಟ್ಸ್ ಕೂಡ ಇದೆ. ನೋಡಿ, ಶೋ ಪೀಸಲ್ಲಿರೋಂತಹ ಈ ಪಾಟ್ ಕೂಡ 4 ಸೈಜಸ್ಸಲ್ಲಿದೆ. ಅದು ಅಲ್ಲದೆ ಡಿಫ್ರೆಂಟ್ ಕಲರ್ಸಲ್ಲಿ ಕೂಡ ಇದೆ. ಇದ್ರ ಮೇಲಿರೋ ಪೇಂಟಿಂಗ್ ಕೂಡ ಡಿಫ್ರೆಂಟ್ ಆಗಿದೆ. ನೋಡೋದಕ್ಕೆ ತುಂಬ ಅಟ್ರಾಕ್ಟಿವ್ ಆಗಿದೆ ಅಲ್ವಾ. ನನಗೆ ಗೊತ್ತಿರೋ ಹಾಗೆ ಬೇರೆ ಶಾಪಲ್ಲಿ ಕಂಪೇರ್ ಮಾಡಿದ್ರೆ ಪ್ರೈಸ್ ಇಲ್ಲಿ ತುಂಬ ಕಮ್ಮಿನೇ. ನೋಡಿ, ವುಡನ್ ಸೈಕಲ್ ಎಷ್ಟು ಚೆನ್ನಾಗಿದೆ ಅಂತ. ಸ್ಕಿಪ್ಪಿಂಗ್ ವಯರು, ಚಿಕ್ಕ ಮಕ್ಕಳು ಆಟ ಆಡೋಂಥ ಕಿಚನ್ ಸೆಟ್ಸು, ಫ್ಲವರ್ ವಾಸ್ ಇದೆ ನೋಡಿ. ಅದು ಕೂಡ ಡಿಫ್ರೆಂಟ್ ಕಲರ್ಸಲ್ಲಿ ಡಿಫ್ರೆಂಟ್ ಶೇಡ್ಸಲ್ಲಿದೆ. ಚಿಕ್ಕ ಮಕ್ಕಳು ಯೂಸ್ ಮಾಡುವಂಥ ವುಡನ್ ಟೀತರು, ಸ್ಟೋರೇಜ್ ಬಾಕ್ಸಸ್ಸು, ಹಿಂದೂ ದೇವರ ವುಡನ್ ಐಡಲ್ಸ್ ಕೂಡ ಸಿಗುತ್ತೆ. ನೋಡಿ, ವುಡ್ಡಲ್ಲೇ ಮಾಡಿರೋವಂಥ ವಿಧಾನಸೌಧ. ಹಾಗೆ ವಾಲ್ ಕ್ಲಾಕ್ಸು, ವಾಲ್ ಹ್ಯಾಂಗಿಂಗ್ಸು, ಇದೇ ರೀತಿ ತುಂಬಾ ಸಿಗುತ್ತೆ ಇಲ್ಲಿ ವುಡ್ಡಲ್ಲಿ ಮಾಡಿರುವಂಥದ್ದು. ನೆಕ್ಸ್ಟು ಪಕ್ಕದಲ್ಲೇ ಇರೋ ಇನ್ನೊಂದು ರೂಮಿಗೆ ಬಂದಿದ್ದೀವಿ. ಇಲ್ಲಿರೋ ವಾಲ್ ಕ್ಲಾಕ್ಸ್ ಎಲ್ಲ ಡಿಫ್ರೆಂಟ್ ಸೈಜ್ ಆ್ಯಂಡ್ ಶೇಪ್ಸಲ್ಲಿದೆ. ಚಿಕ್ಕ ಮಕ್ಕಳು ಯೂಸ್ ಮಾಡೋವಂಥ ತೊಟ್ಲು, ಹಾಗೆ ಎಕ್ಸ್ಟ್ರಾ ಇರೋ ಬೊಂಬೆಗಳೆಲ್ಲ ಇಲ್ಲಿಟ್ಟಿದ್ದಾರೆ. ಇಲ್ಲಿನ ಪ್ರತಿಯೊಂದು ಬೊಂಬೆಲೂ ನಾವು ಹಿಂದಿನ ಕಾಲದ ಸಂಪ್ರದಾಯನ ನೋಡ್ಬೋದು. ಇಲ್ಲಿರೋ ಟಾಯ್ಸ್ನ ನಾವು ಬಲ್ಕಾಗಿ ಪರ್ಚೇಸ್ ಮಾಡಿ ರೀಸೇಲ್ ಕೂಡ ಮಾಡ್ಬೋದು. ನಮ್ಮ ಮನೆಗಳಲ್ಲಿ ಫಂಕ್ಷನ್ ಇದ್ದಾಗ ಗಿಫ್ಟ್ ಕೊಡೋದಕ್ಕೆ ಇಲ್ಲಾಂದರೆ ರಿಟರ್ನ್ ಗಿಫ್ಟ್ ಕೊಡೋದಕ್ಕೆ ಏನು ಕೊಡಬೇಕು ಅಂತ ಥಿಂಕ್ ಮಾಡ್ತಿರ್ತೀವಿ. ಇಲ್ಲಿರೋ ಟಾಯ್ಸ್ನ ನಾವು ಸೆಲೆಕ್ಟ್ ಮಾಡಿಕೊಂಡು ರಿಟರ್ನ್ ಗಿಫ್ಟಾಗಿ ಕೊಡ್ಬೋದು. ಅದು ಅಲ್ಲದೆ ನಮಗೆ ಬೇಕಿದ್ದರೆ ಅವರು ಕಸ್ಟಮೈಸ್ ಕೂಡ ಮಾಡಿಕೊಡ್ತಾರೆ. ನೋಡಿ, ಕಾರ್ಗೆ ಯೂಸ್ ಮಾಡೋವಂಥ ಸೀಟಿಂಗ್ ಬೀಡ್ಸ್ ಕೂಡ ಇದೆ. ನೋಡಿ, ಹೆಂಗಸರೆಲ್ಲ ಸೇರಿಕೊಂಡು ಒರಳು ಕೊಟ್ಟ ಬೊಂಬೆ ಇದೆ. ಪ್ರತಿಯೊಂದು ಐಟಮ್ ಕೂಡ ಅಟ್ರಾಕ್ಟಿವ್ ಆ್ಯಂಡ್ ಯೂನಿಕ್ ಆಗಿರುತ್ತೆ. ನೆಕ್ಸ್ಟು ಇನ್ನೊಂದು ರೂಪಕ್ಕೆ ಬನ್ನಿ. ನೋಡಿ, ಇಲ್ಲಿ ಫುಲ್ಲು ಹೂನಾರ, ಹೂವಿನ ತೋರಣ, ಆಮೇಲೆ ಕಾರ್ ಸೀಟ್ಗೆ ಯೂಸ್ ಮಾಡೋವಂಥ ಮಣಿಗಳು, ಹಾಗೆ ಎಕ್ಸ್ಟ್ರಾ ಇರೋ ಐಟಮ್ಸ್ನೆಲ್ಲ ಇಲ್ಲಿ ಸ್ಟೋರ್ ಮಾಡಿಟ್ಟಿದ್ದಾರೆ. ಇವರು ಕರ್ನಾಟಕದ ಮೂಲೆ ಮೂಲೆ ಕೂಡ ಟಾಯ್ಸ್ನೆಲ್ಲ ಸಪ್ಲೈ ಮಾಡ್ತಾರೆ. ವುಡನ್ ಚೇರ್ಸ್ ಇದೆ, ಹಾಗೆ ಮರದ ಕುದುರೆ ಇದೆ. ನೋಡಿ, ಚನ್ನಪಟ್ಟಣಕ್ಕೆ ಬಂದಾಗ ಈ ಶಾಪಿಗೆ ಬರೋದಕ್ಕೆ ಮರಿಬೇಡಿ. ಹಾಗೆ ನಾನು ಈ ವಿಡಿಯೋನ ಯಾವುದೇ ರೀತಿ ಪೇಯ್ಡ್ ಪ್ರಮೋಷನ್ಗೋಸ್ಕರ ಮಾಡ್ತಾಯಿಲ್ಲ. ನನಗೆ ಇಲ್ಲಿ ಬಂದು ಥಿಂಗ್ಸ್ನೆಲ್ಲ ನೋಡಿ ಇಷ್ಟ ಆಗಿರೋದಕ್ಕೆ ನಾನು ನನ್ನ ಓನ್ ಇಂಟ್ರೆಸ್ಟಿಂದ ನಾನು ಈ ವಿಡಿಯೋ ಮಾಡ್ತಾಯಿದ್ದೀನಿ. ಈ ಶಾಪಲ್ಲಿ ನಾನೇನು ಪರ್ಚೇಸ್ ಮಾಡಿದೆ ಅಂದರೆ, ನೋಡಿ 3 in 1 ಕೀ ಸ್ಟ್ಯಾಂಡ್ ಇದು. ನೋಡಿ, ಇದರಲ್ಲಿ ಲೆಟರ್ಸ್ ಎಲ್ಲ ಹಾಕಿಟ್ಕೋಬೋದು. ಇಲ್ಲಿ ಮೊಬೈಲ್ ಸ್ಟ್ಯಾಂಡ್ ಬರುತ್ತೆ. ನೆಕ್ಸ್ಟು ಕೀ ಹಾಕೋದಕ್ಕೆ ಹೋಗಿದೆ. ನೋಡಿ, ಹಿಂದುಗಡೆ ಹೋಲ್ಸ್ ಕೊಟ್ಟಿದ್ದಾರೆ, ಹಾನಿ ಕೂಡ ತಗಲಾಕ್ಬೋದು. ನೆಕ್ಸ್ಟ್ ಐಟಮ್ ಏನಂದರೆ ಸ್ಟೋರೇಜ್ ಬಾಕ್ಸು. ಇದರಲ್ಲಿ ಇಂಪಾರ್ಟೆಂಟ್ ಐಟಮ್ಸ್ ಎಲ್ಲ ಹಾಕಿಟ್ಕೋಬೋದು. ಈ ಬಾಕ್ಸ್ನ ಕಲರ್ ಚೆನ್ನಾಗಿದೆ, ಹಾಗೆ ಅದ್ರ ಮೇಲಿರೋ ಫ್ಲೋರಲ್ ಡಿಸೈನ್ ಕೂಡ ತುಂಬಾ ಚೆನ್ನಾಗಿದೆ. ನೆಕ್ಸ್ಟ್ ಇದು ಡ್ಯಾನ್ಸ್ ಮಾಡೋ ಜೋಕರ್ ಥರ ಇದೆ, ಕಾರ್ಸಲ್ಲೆಲ್ಲ ಹ್ಯಾಂಗ್ ಮಾಡಿರ್ತಾರೆ. ನನ್ನ ಮಗಳು ಇದನ್ನು ತುಂಬಾ ಇಷ್ಟಪಟ್ಟು ತೊಗೊಂಡ್ಳು. ನೋಡಿ, ಥ್ರೆಡ್ ಹೇಳಿದ ತಕ್ಷಣ ಎಷ್ಟು ಚೆನ್ನಾಗಿ ಡ್ಯಾನ್ಸ್ ಮಾಡ್ತಾಯಿದೆ ಅಂತ. ನೆಕ್ಸ್ಟ್ ಒನ್ ಏನಂದರೆ ಸ್ಕಿಪ್ಪಿಂಗ್ ರೋಪು. ನನ್ನ ಮಕ್ಕಳು ಇದನ್ನ ತಂದ ತಕ್ಷಣ ಆಡಕ್ಕೆ ಸ್ಟಾರ್ಟ್ ಮಾಡಿಬಿಟ್ರು. ತುಂಬಾನೇ ಲಾಂಗ್ ಆಗಿರೋದ್ರಿಂದ ದೊಡ್ಡವರು ಕೂಡ ಆಡಬಹುದು. ನೋಡಿ ನೆಕ್ಸ್ಟ್ ಇದು ನೋಡಿದ ತಕ್ಷಣ ತುಂಬ ಇಷ್ಟ ಆಯಿತು. ಹುಡುಗ ಹುಡುಗಿ ಇರೋಂಥ ಪೆನ್ ಸ್ಟ್ಯಾಂಡ್ ತುಂಬ ಯೂನಿಕ್ ಆಗಿ ಕೂಡ ಇದೆ. ಬುಕ್ ಶೆಲ್ಫಲ್ಲಿ ಟಿ ವಿ ಸ್ಟ್ಯಾಂಡ್ ಹತ್ರ ಇದನ್ನು ಇಡೋದ್ರಿಂದ ತುಂಬ ಅಟ್ರಾಕ್ಟಿವ್ ಆಗಿ ಕಾಣುತ್ತೆ. ನೋಡಿ ಇದೆಲ್ಲನೂ ಒಟ್ಟಿಗೆ ಪರ್ಚೇಸ್ ಮಾಡೋದಕ್ಕೆ ಜಸ್ಟ್ ನನಗೆ 700 ಮಾತ್ರ ಆಗಿದ್ದು. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ನನ್ನ ಚಾನಲ್ಗೆ ಪ್ಲೀಸ್ ಲೈಕ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿಕೊಂಡು ನಂಗೆ ಸಪೋರ್ಟ್ ಮಾಡಿ.